ಮಂಗಳೂರು ಭಾರೀ ಮಳೆಗೆ ಸಮುದ್ರ ಪಾಲಾಗುತ್ತಿದ್ದ ರಾಶಿಗಟ್ಟಲೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಮೇಲಕ್ಕೆತ್ತಿದ ಹಸಿರು ದಳ ಮೊನ್ನೆ ಸುರಿದ ಭಾರೀ ಮಳೆಗೆ ಮಂಗಳೂರಿನ ಕೂಳೂರು ಸಮೀಪದ ಫಾಲ್ಗುಣಿ ನದಿಯಲ್ಲಿ ನಿಲ್ಲಿಸಿದ್ದ ಬೋಟ್ಗಳ ಬದಿಯಲ್ಲಿ ಸಂಗ್ರಹವಾದ ರಾಶಿಗಟ್ಟಲೆ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಮೇಲಕ್ಕೆತ್ತುವ ಕೆಲಸ ನಿನ್ನೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ನಡೆಯಿತು ಬೋಟ್ಗಳು ಸಮುದ್ರಕ್ಕಿಳಿಯುವುದರಿಂದ ಅಲ್ಲಿರುವ ಎಲ್ಲ ಪ್ಲ್ಯಾಸ್ಟಿಕ್ ಸಮುದ್ರ ಪಾಲಾಗುವುದನ್ನು ಮನಗಂಡು ರಾತ್ರಿಯೇ ತುರ್ತಾಗಿ ನಿರ್ಧಾರ ಮಾಡಿ ಮಂಗಳೂರು ಮಹಾನಗರ ಪಾಲಿಕೆ ಅರಣ್ಯ ಇಲಾಖೆ ಮತ್ತು ಲಭ್ಯ ಸಂಘ ಸಂಸ್ಥೆಗಳ ಸಹಕಾರದಿಂದ ಪ್ಲಾಸ್ಟಿಕ್ ಮೇಲೆತ್ತಲಾಯಿತು ಹಸಿರು ದಳದ ವತಿಯಿಂದ ಭಾಗವಹಿಸಿದ್ದ ಸುಮಾರು ಎಂಟು ಜನ ಡಬ್ಲ್ಯೂ ಪಿಗಳನ್ನು ಕಸ ವಿಂಗಡಣೆ ಮಾಡಲು ನೇಮಿಸಿದ್ದರಿಂದ ಸ್ಥಳದಲ್ಲೇ ಪ್ಲಾಸ್ಟಿಕ್ ಲ್ಯಾಂಡ್ ಫಿಲ್ ಸೇರುವುದು ತಪ್ಪಿತ್ತು ಹಾಗೂ ಅವರಿಗೂ ಆದಾಯವಾಯಿತು ಈಜುಬಾರದೆ ಇದ್ದವರು ಲೈಫ್ ಜಾಕೆಟ್ನ ಧೈರ್ಯದಲ್ಲಿ ನದಿಗಿಳಿದು ಮೈಗೆಲ್ಲ ಗಾಯ ಮಾಡಿ ಪ್ಲಾಸ್ಟಿಕ್ ತೆಗೆದದ್ದು ಹಸಿರು ದಳದ ಸದಸ್ಯರಿಗೆ ಒಂದು ಹೊಸ ಅನುಭವವನ್ನೇ ನೀಡಿದೆ